ಇನ್ನು 500 ಮತ್ತು 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿ ಇವತ್ತಿಗೆ 50 ದಿನವಾಗಿದೆ ಸಮಸ್ಯೆ ಬಗೆಹರಿಸಲು ಮೋದಿ ಕೇಳಿದ್ದ ಗಡುವು ಮುಗಿಯೋದಕ್ಕೆ 3 ದಿನ ಮಾತ್ರ ಬಾಕಿ ಇದೆ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿ ಇವತ್ತಿಗೆ 50 ದಿನಗಳಾಗಿದೆ ಮೊದಲಿಗೆ ಸಮಸ್ಯೆ ಬಗೆಹರಿಸೋದಕ್ಕೆ ಮೋದಿ ಕೇಳಿದ್ದ ಗಡುವು 50 ದಿನ ಅದು ಮುಗಿಯೋದಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ ಇದುವರೆಗೂ ಚಲಾವಣೆಗೆ ಬಂದ ಹೊಸ ನೋಟುಗಳ ಪ್ರಮಾಣ ಕೇವಲ 25 ರಷ್ಟು ಅಂದ್ರೆ ಕಾಲಭಾಗ ಮಾತ್ರ ಚಲಾವಣೆಗೆ ಬಂದಿದೆ ಡಿಸೆಂಬರ್ 19 ರವರೆಗೂ ಎಟಿಎಂ ಗಳ ಮೂಲಕ 592613 ಕೋಟಿ ನಗದನ್ನ ಚಲಾವಣೆಗೆ ಬಿಟ್ಟಿದೆ ಆರ್ಬಿಐ ಈ ಮೊತ್ತದಲ್ಲಿ 4 ಲಕ್ಷ ಕೋಟಿ ನಗದು 2000 ಮತ್ತು 500 ರೂಪಾಯಿ ರೂಪದಲ್ಲೇ ಇತ್ತು ಗ್ರಾಮೀಣ ಭಾಗಗಳಲ್ಲಿ ಹಾಗೇನೇ ಇದೆ ಹೊಸ ನೋಟ್ನ ಸಮಸ್ಯೆ ಅಲ್ಲಿ ಜನಗಳಿಗೆ ಸಿಗ್ತಾ ಇಲ್ಲ ನೋಟ್ ಬ್ಯಾನ್ ವೇಳೆ ಡಿಸೆಂಬರ್ 30 ರವರೆಗೆ ಗಡುವು ಕೇಳಿದ್ರು ಪ್ರಧಾನಿ ಮೋದಿ 3 ದಿನದಲ್ಲಿ ದೇಶದ ಜನರ ಹಣದ ಸಮಸ್ಯೆ ನಿವಾರಣೆ ಆಗುತ್ತಾ ಜನರ ಆಕ್ರೋಶದ ಶಮನಕ್ಕೆ ಮದ್ದರಿತಾ ಇದೆ ಕೇಂದ್ರ ಸರ್ಕಾರ ಜನವರಿ 2 ರಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹೊಸದೊಂದು ಘೋಷಣೆ ಮಾಡುವ ಸಾಧ್ಯತೆ ಇದೆ ಲಖನೌನ ಚುನಾವಣಾ ರ್ಯಾಲಿಯಲ್ಲಿ ಈ ಘೋಷಣೆಯನ್ನು ಮಾಡುತ್ತಾರೆ ಪ್ರಧಾನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಈಗಾಗಲೇ 3 ದಿನ ಮಾತ್ರ ಬಾಕಿ ಇದೆ 50 ದಿನಗಳು ಕಳೆಯೋದಕ್ಕೆ ಪರಿಸ್ಥಿತಿ ಏನಾದರೂ ಬೆಳಗಾವಿನಲ್ಲಿ ಸುಧಾರಿಸಿದೆಯಾ ಇವತ್ತು ಕೂಡ ಅದೇ ಚಿಲ್ಲರೆ ಸಮಸ್ಯೆ ಅದೇ 2000 ರೂಪಾಯಿ ನೋಟು ಅದೇ ಎಟಿಎಂ ಗಳು ಬಂದ್ ಆಗಿರೋದು ಹೀಗೆ ಇದೆಯಾ ಸಿಚುಯೇಷನ್ ಅಲ್ಲೂ ಕೂಡ ಅಂದ್ರೆ ಖಾಸಗಿ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯನ್ನು ಬೆಳಗಾವಿಗೆ ಬಂದಿರು ಅವಾಗಕ್ಕೊಂದು ಜನರಲ್ಲಿ ಮನಿ ಮಾಡ್ಕೊಂಡಿದ್ರು ಅಂದ್ರೆ ನನಗೆ 50 ದಿನ ಕೊಡಿ ನಾನು ಅಂತಂದ್ರೆ ದೇಶದ ಚಿತ್ರವನ್ನ ಬದಲೇ ಮಾಡುತ್ತೆ ಅಂತ ಒಂದು ಭಾಷಣ ಮಾಡಿದ್ರು ಆದ್ರೆ ಬೆಳಗಾವಿ ನಗರ ಅಥವಾ ಜಿಲ್ಲೆಯಲ್ಲಿ ನಾನು ನೋಡಿದಾಗ ಯಾವುದೋ ಒಂದು ಸಮಸ್ಯೆ ಏನು ಚಿಲ್ಲರ ಸಮಸ್ಯೆ ಇದೆ ಹಾಗೆ ಉಳಿದುಕೊಂಡಿದೆ ಜೊತೆಗೆ ಏನಂತಂದ್ರೆ ಒಂದು ಕಡೆ 2000 ನೋಟಿಗಾಗಿ ಕ್ಯೂ ಇನ್ನೂ ಇದ್ದೇ ಇದೆ ಆಮೇಲೆ ಬಹಳಷ್ಟು ಏನಂತಂದ್ರೆ ಈ ಚಿಲ್ಲರ ವ್ಯಾಪಾರಸ್ಥರು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇರುವಂತದ್ದು ಯಾಕಂದ್ರೆ ಅವರಿಗೆ ಹಣನೂ ಕೂಡ ಸಿಗ್ತಾ ಇಲ್ಲ ಮತ್ತೆ ಅವರ ವ್ಯಾಪಾರ ಉದ್ಯಮದ ಮೇಲೂ ಬಹಳಷ್ಟು ತೊಂದರೆ ಆಗಿರುವಂತದ್ದು ಬನ್ನಿ ನಮ್ಮ ಜೊತೆ ಸ್ಥಳೀಯ ಇದ್ದಾರೆ ಏನು ಹೇಳ್ತಾರೆ ಏನನ್ಸುತ್ತೆ ಚಿಲ್ಲರ ಬಗ್ಗೆ ಸರ್ ಚಿಲ್ಲರ್ ಬಗ್ಗೆ ಏನಾಗಿದೆ ಅಂತಂದ್ರೆ 2000 ರೂಪಾಯಿ ನೋಟ್ ತಗೊಂಡು 2 ತಾಸು ಅಡ್ಡಾಡುವಂತ ಪರಿಸ್ಥಿತಿ ಬಂದೈತೆ ಸರ್ ಇವತ್ತು ಭಾಜಿಪಾಲ ತರಕ ಹೋದ್ರೆ ಭಾಜಿಪಾಲ ಅವರು ಏನಂತಾರ ನಾವು ವಜನೆ ಮಾಡಂಗಿಲ್ಲ ನೀವೇ ಚಿಲ್ಲರ ಕೊಟ್ಟು ಒಂದು ಗುಂಪು ಒಯ್ದು ಬಿಡ್ರಿ ಅಂದ್ರೆ ರೊಕ್ಕದ ಅಡಚಣೆ ಇಷ್ಟು ಬಂದೈತೆ ಅಂತಂದ್ರೆ ಜನ ಮೊದಲು ರೊಕ್ಕದ ಸಲುವಾಗಿ ಸ್ಟ್ರಗಲ್ ಮಾಡ್ತಿದ್ರು ಇವತ್ತು ರೊಕ್ಕ ಬಿಟ್ಟು ಅನ್ನ ಹೆಂಗ್ ಪರ್ಚೇಸ್ ಮಾಡಬೇಕು ಭಾಜಿಗಳು ಹೆಂಗ್ ಪರ್ಚೇಸ್ ಮಾಡಬೇಕು ಆ ಭಾಜಿ ಪರ್ಚೇಸ್ ಮಾಡಕ ನಾವು ಚಿಲ್ಲರಲ್ಲಿಂದ ತರಬೇಕು ಇದೊಂದು ದೊಡ್ಡ ಸಂಕಟ ಬೆಳಗಾವಿ ನಗರದ ಸಾಮಾನ್ಯ ಜನರಿಗೆ ಆಗಿದೆ ಕೇವಲ 3 ದಿನ ಉಳಿದಿದೆ ಅದರ ಬಗ್ಗೆ ಏನು ಹೇಳ್ತಾರೆ ಕೇವಲ 3 ದಿನ ಅಂದ್ರೆ 3 ದಿನದ ನಂತರ ಸರ್ ಜನಸಾಮಾನ್ಯರಲ್ಲಿ ಆಗುವಂತ ಕಷ್ಟಗಳು ಹಾಗೂ ಸಮಸ್ಯೆಗಳು ಹೆಚ್ಚುತ್ತಾ ಹೋಗ್ತಾವ ಇದು ಏನಂತಂದ್ರೆ ಇವರು ಹೇಳ್ತಾ ಇರೋಂತ ಜೊತೆಗೆ ಇನ್ನೊಬ್ಬರು ಇದ್ದಾರೆ ನಮ್ಮ ಜೊತೆ ಸ್ಥಳೀಯರು ಮಾತಾಡ್ರಿ ಏನು ಹೇಳ್ತಾರೆ 31 ರವರೆಗೆ ಟೈಮಿಂಗ್ ಇದೆ ಈಗಲೇ ಯಾರಿಗೂ ನೋಟನೇ ಸಿಗ್ತಾ ಇಲ್ಲ ನಮ್ಮ ಹಣ ನಾವು ಬ್ಯಾಂಕ್ನಲ್ಲಿ ಇಟ್ಕೊಂಡು ನಾವು ಇವತ್ತು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಬ್ಯಾಂಕಿಗೆ ಹೋದ್ರೆ ಹಣ ಹಳೆ ನೋಟುಗಳನ್ನು ಜಮಾ ಮಾಡ್ಲಿಕ್ಕೆ ಎಲ್ಲಿಂದ ತಂದಿಯಪ್ಪ ಏನು 5000 10000ಗೂ ಕೂಡ ತಾಸುಗಟ್ಟಲೆ ವಿಚಾರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳಬೇಕಂತಂದ್ರೆ ನಮ್ಮ ನೋಟುಗಳನ್ನು ಬ್ಯಾಂಕಿನಲ್ಲಿ ಬಂದಿಟ್ಟಂತದ್ದು ನಮ್ಮ ಕಡೆ ಬ್ಯಾಂಕಿನಲ್ಲಿ ದುಡ್ಡು ಇದ್ರೂ ಕೂಡ ನಮಗೆ ಖರ್ಚು ಮಾಡುವಂತ ಅವಕಾಶ ಇಲ್ಲ ಮತ್ತೆ 2000 100 ರೂಪಾಯಿ ಇಟ್ಕೊಂಡು ದಿನ ನಾವು ಹಾಲು ತರಬೇಕು ದಿನನಿತ್ಯ ಸಾಮಾನುಗಳನ್ನು ತೂಬೇಕು ಕಿರಾಣಿ ಅಂಗಡಿಗೆ ಹೋದ್ರೂ ಕೂಡ ಚಿಲ್ಲರೆ ಕೊಡ್ತಾ ಇಲ್ಲ ಬ್ಯಾಂಕ್ ಬ್ಯಾಂಕ್ ಅಲ್ದಾಡುವಂತ ಪರಿಸ್ಥಿತಿ ಬಂದಿದೆ 3 ದಿವಸ ಉಳಿದಿದೆ ಅದರ ಬಗ್ಗೆ ಏನು 3 ದಿವಸ ಇಲ್ಲ ಇನ್ನು ಒಂದು ವರ್ಷ ಆದ್ರೂ ಈ ಪರಿಸ್ಥಿತಿ ಹಿಂಗೆ ಉಳಿತದೆ ಯಾವುದೇ ಹಿಂಗಿರುವಾಗ ಇನ್ನು 3 ದಿವಸ ಆದ್ರೂ ಅದೇ ಪರಿಸ್ಥಿತಿ ಇರುವುದು ಜನ ಕಷ್ಟ ಅಂತೂ ದೂರ ಆಗುವುದಿಲ್ಲ ಇದು ಏನಂತಂದ್ರೆ ಅರವಿಂದ್ ಇವತ್ತು ಇನ್ನೊಂದು ವರ್ಷ ಆದ್ರೂ ಕೂಡ ಈ ತರ ಪರಿಸ್ಥಿತಿ ಉಳಿದಂತೆ ಒಂದು ಸ್ಥಳೀಯರು ಹೇಳ್ತಾರೆ ಯಾಕಂದ್ರೆ ಮುಖ್ಯವಾಗಿ 2000 ನೋಟುಗಳನ್ನು ತಗೊಂಡು ಏನು ಪೇಟೆಗೆ ಹೋಗ್ತಾರೆ ಅವ್ರು ಎಲ್ಲರಿಗೂ ಕೂಡ ಬಹಳ ತೊಂದರೆ ಅನ್ಸೋದ್ರ ಜೊತೆಗೆ ಒಂದ್ ಕಡೆ ಬ್ಯಾಂಕ್ ನಲ್ಲಿ ಕೂಡ ಇನ್ನೂ ಇದೇ ಇದೆ ಅರವಿಂದ್ ಎಸ್ ದಿಲೀಪ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಮೈಸೂರಿಗೆ ಬರೋಣ ಮೈಸೂರಿನಲ್ಲಿ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನರೇಂದ್ರ ಮೋದಿ ಅವರು ಕೇಳಿದ್ದಂತಹ ಡೆಡ್ ಲೈನ್ ಮುಗಿಯೋದಕ್ಕೆ 3 ದಿನ ಮಾತ್ರ ಬಾಕಿ ಇದೆ ಪರಿಸ್ಥಿತಿ ಏನಾದರೂ ಬದಲಾವಣೆ ಆಗಿದೆಯಾ ತಹಬದಿಗೆ ಬರ್ತಾ ಇದೆಯಾ ಜನಗಳಿಗೆ ಚಿಲ್ಲರೆ ನೋಟು ಎಲ್ಲವೂ ಸಾಕಷ್ಟು ಸಂಖ್ಯೆಯಲ್ಲಿ ತಲುಪ್ತಾ ಇದೆಯಾ
ಒಂದು ನಂಬಿಕೆ ಅನ್ನೋದು ಜನಗಳಿಗೆ ಬರ್ತಾ ಇದೆಯಾ ಅಥವಾ ನಂಬಿಕೆ ಅನ್ನೋದು ಹಾಳಾಗ್ತಾ ಇದೆಯಾ? ಹೆಂಗಿದೆ ಪರಿಸ್ಥಿತಿ ಮೈಸೂರಿನಲ್ಲಿ ನಾಗರಾಜ್? ಅರವಿಂದ್, ನಾನೀಗ ಪ್ರಮುಖವಾಗಿ ಮೈಸೂರಿನ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿದ್ದೇನೆ. ಈ ಪ್ರದೇಶದಲ್ಲಿರುವಂತಹ ವ್ಯಾಪಾರಸ್ಥರು ನಾನು ಕೇಳ್ತೇನೆ, ಯಾವ ತರ ಏನು ಸಮಸ್ಯೆ ಆಗಿದೆ, ಏನಾಗಿದೆ ಅಂತ. ಸರ್, ನೋಟ್ ಬ್ಯಾನ್ ಆದ್ಮೇಲೆ ಸಮಸ್ಯೆ ಬಗೆಹರಿದಿದೆ ಹೇಗೆ ಸರ್? ಸರಿ ಸರ್, ಇದು ನೋಟ್ ಬಂದು ಫಸ್ಟ್ ಟೈಮ್ ಸ್ವಲ್ಪ ತೊಂದರೆ ಐತೆ. ಈಗ ತೊಂದರೆ ಇಲ್ಲ ಸರ್, ಈಗ ಪ್ರಾಬ್ಲಮ್ ಕಡಿಮೆ ಐತೆ, ವ್ಯಾಪಾರ ಸ್ವಲ್ಪ ನರಿತಾರೆ ಸರ್. ಚಿಲ್ಲರೆ ಎಲ್ಲ ಸಮಸ್ಯೆ ಬಗೆಹರಿದಿದೆ ಸರ್? ಇಲ್ಲ, ಪರವಾಗಿಲ್ಲ ಸರ್, ಪರವಾಗಿಲ್ಲ ಸರ್. ಇನ್ನು ಕೂಡ ಕೆಲವರು ವ್ಯಾಪಾರಸ್ಥರಿದ್ದಾರೆ, ಅವ್ರ ಜೊತೆಗೂ ನಾನು ಮಾತನಾಡ್ತೇನೆ. ಅಂದ್ರೆ ಇಲ್ಲಿ ಬಹುತೇಕರಿಗೆ ಕನ್ನಡ ಬರೋದಿಲ್ಲ, ಆ ಕಾರಣಕ್ಕೋಸ್ಕರವಾಗಿ ಕೆಲವೇ ಕೆಲವರನ್ನ ನಾನು ಮಾತನಾಡಿಸ್ತೇನೆ. ಸರ್, ಈಗ ನೋಟ್ ಬ್ಯಾನ್ ಆದ್ಮೇಲೆ ಚಿಲ್ಲರೆ ಸಮಸ್ಯೆ ಇತ್ತು, ಅದು ಬಗೆಹರಿದಿದೆಯಾ ಸರ್? ಅದು ಸ್ವಲ್ಪ ಸಮಸ್ಯೆ ಇದೆ, ಜಾಸ್ತಿ ಇಲ್ಲ, ಮೀಡಿಯಂ ಜಾಸ್ತಿ ಏನಿಲ್ಲ. ಓಕೆ ಓಕೆ. ಇನ್ನು ಕೆಲವು ವ್ಯಾಪಾರಸ್ಥರಿದ್ದಾರೆ ಸರ್, ವ್ಯಾಪಾರ ಇಂಪ್ರೂವ್ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಸರ್? ಸರ್, ವ್ಯಾಪಾರನ ಹಂಗೆ ನಡೀತಾ ಇದೆ, ಏನ್ ತೊಂದರೆ ಇಲ್ಲ. ಮತ್ತೆ ಮೊದಲು ಫಸ್ಟ್ 15 ದಿವಸ ತುಂಬಾ ಕಷ್ಟ ಇದೆ ವ್ಯಾಪಾರಗೆ, ಆಮೇಲೆ ಈಗ ಈಗ ಪ್ರಾಬ್ಲಮ್ ಇಲ್ಲ ವ್ಯಾಪಾರಗೆ. ಈಗ ಚಿಲ್ಲರ್ಗೆ ತುಂಬಾ ತೊಂದರೆ ಇದೆ, ಚೇಂಜ್ಗೆ ತೊಂದರೆ ಇದೆ ಸರ್. ಸರ್, ಈಗ ನೋಟ್ ಸಮಸ್ಯೆ ಬಗ್ಗೆ ಇದಾದ್ಮೇಲೆ ಈ ದಿನ ದಿನಕ್ಕೂ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ ಅಥವಾ ಇನ್ನೂ ಸಮಸ್ಯೆ ಇದೆಯಾ ಸರ್? ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬಾತ್ಕೋ ಬಂದಾನೆ, ಚಿತ್ರಾನ್ನಕ್ಕೋ ಚಿಲ್ಲರ್ನ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. 50 ದಿವಸ ಆಯ್ತು, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆ ಸರಿಪಡಿಸುತ್ತೀವಿ, ಇವತ್ತು ಸರಿಪಡಿಸ್ತೀವಿ ಅಂತನ್ಬಿಟ್ಟು ಎಲ್ಲೋ ಒಂದ್ ಕಡೆ ನಾವು ಟಿವಿ ಚಾನೆಲ್ಗಳಲ್ಲಿ ಇದರಲ್ಲಿ ನೋಡ್ತಾ ಇದೀವಿ ವಿನ. ಜನಸಾಮಾನ್ಯರಂತೂ ಇವತ್ತು ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲೋದು ತಪ್ಪಿಲ್ಲ. ಉಳ್ಳವರಿಗೆ ರಕ್ಷೆ, ಬಡವರಿಗೆ ಶಿಕ್ಷೆ ಅನ್ನಂಗ ಆಗ್ಬಿಟ್ಟಿದೆ. ಇನ್ನು ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತ? ಇನ್ನು ಕೂಡ ಯಾವುದೇ ಕಾರಣಕ್ಕೂ ಸಮಸ್ಯೆ ಬಗೆಹರಿದಿಲ್ಲ. ನೋಟ್ ಬ್ಯಾನ್ ಇದಾದ ನಂತರ ಇನ್ನು ಸಮಸ್ಯೆ ಬಗೆಹರಿದಿದೆ ಅನ್ಸುತ್ತೋ ಹೇಗೆ ಸರ್? ಇನ್ನೂ ಬಗೆಹರಿದಿಲ್ಲ, ಇನ್ನೂ ಎಲ್ಲಿ ನೋಡಿದ್ರು ಚೇಂಜ್ ಸಿಗೋದಿಲ್ಲ. ಎಲ್ಲಿ ಹೊಸ ಹೊಸ ನೋಟ್ಗಳು 500 ರೂಪಾಯಿ ಅಂತೂ ಕಾಣಿಸ್ತಾನೆ ಇಲ್ಲ, ಎಲ್ಲಿದೆ ಅಂತ ಗೊತ್ತಾಯ್ತು ಇಲ್ಲ. ಎಟಿಎಂಗಳಲ್ಲಿ ಇನ್ನೂ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಮೈಸೂರು ಎಟಿಎಂ ಅಲ್ಲಿ ಚೇಂಜ್ ಸಿಗ್ತಾ ಇಲ್ಲ, 500 ರೂಪಾಯಿ ನೋಟು ಸಿಗ್ತಾ ಇಲ್ಲ ಸರ್. ಅಂದ್ರೆ ಇನ್ನು ಸಮಸ್ಯೆ ಇನ್ನೂ ಕಂಟಿನ್ಯೂ ಆಗಿದೆ? ಇನ್ನೂ ಕಂಟಿನ್ಯೂ ಆಗಿದೆ ಸರ್, 50 ದಿವಸ ಆಯ್ತು, ಇನ್ನೂ ಮುಂದುವರಿತಿದೆ. ಅಂದ್ರೆ ಒಂದು ರೀತಿಯಾಗಿ ಇನ್ನೂ ಕೂಡ ಚಿಲ್ಲರೆ ಸಮಸ್ಯೆ ಇರುವಂತಹದ್ದು, ಜೊತೆಗೆ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಇನ್ನೂ ಕೂಡ 500 ರೂಪಾಯಿ ನೋಟುಗಳು ಇನ್ನೂ ಕೂಡ ಸಿಗದೇ ಇರುವಂತಹ ಕಾರಣಕ್ಕೋಸ್ಕರವಾಗಿ ಸಹಜವಾಗಿ ಸಮಸ್ಯೆ ಇನ್ನೂ ಕೂಡ ಇದೆ. ಆದರೂ ಕೂಡ ಜನರ ತಾಳ್ಮೆ ಈ ಕ್ಷಣದವರೆಗೂ ಕೂಡ ಹಾಗೇ ಇದೆ. ಇನ್ನು ನಾಳೆಯ ಪರಿಸ್ಥಿತಿ ಏನು ಅನ್ನುವಂತಹದ್ದು ನಾಳೆ ಉತ್ತರ ಸಿಗುವಂತಹದ್ದು. ಅರವಿಂದ್. ಎಸ್ ನಾಗರಾಜ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ, ಧೂಳು ಎದ್ದಿದೆ, ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತಹ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನು ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.